ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನೆಲ್ಗೆ ಸ್ವಾಗತ. ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ. ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು, ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ, ಇನ್ನು ಈ ವಾಹನದ ಬಗ್ಗೆ ಓನರ್ ಏನ್ ಹೇಳಿದ್ದಾರೆ ಕೇಳಿಕೊಂಡು ಬರೋಣ, ಬನ್ನಿ. ಮಹೇಂದ್ರ ಬೊಲೆರೋ ಮ್ಯಾಕ್ಸಿ ಟ್ರಕ್ ಗಾಡಿ. ಹೌದು, ಮ್ಯಾಕ್ಸಿ ಟ್ರಕ್ 2015. ಇದು ಓನರ್ ಸೆಕೆಂಡ್ ಓನರ್. ಈ ಗಾಡಿ ಡಾಕ್ಯುಮೆಂಟ್ಸ್ ಏನಿದೆ ಸರ್? ಗಾಡಿದು ಪಾಸಿಂಗ್ ಒಂದು 5 ತಿಂಗಳು ಇರಬೇಕು, 5-6 ತಿಂಗಳಿದೆ. ಇನ್ಶೂರೆನ್ಸ್ ಫ್ರೆಶ್ ಕಟ್ಟಿ ಕೊಡ್ತಾರೆ. ಇನ್ಶೂರೆನ್ಸ್ ಫ್ರೆಶ್ ಮಾಡ್ಕೊಡ್ತೀರಾ? ಹೌದು. ಈ ವೆಹಿಕಲ್ ಮೇಲೆ ಲೋನ್ ಇಲ್ಲ? ಲೋನ್ ಇಲ್ಲ, ಲೋನ್ ಬೇಕಾದ್ರೆ ಆಗುತ್ತೆ. 4 ಲಕ್ಷ ಲೋನ್ ಆಗ್ಬೋದು. ಲೋನ್ ಆಪ್ಷನ್ ಕೊಡ್ತಿದ್ದೀರಾ? ಹ್ಮ್. 4 ಲಕ್ಷ ಲೋನ್ ಆಗ್ತದೆ? ಹೌದು. ಸ್ಟಿಕರಿಂಗ್ ಎಲ್ಲ ನೀವು ಮಾಡಿಸಿರೋದು ಎಕ್ಸ್ಟ್ರಾ? ಹೌದು ಹೌದು. ಸ್ಟಿಕರಿಂಗ್, ಗಾಡಿ ವೀಲ್ ಕ್ಯಾಪ್ ಎಲ್ಲ ಹಾಕಿದ್ರೆ, ಟೈರ್ ಗಳು ಚೆನ್ನಾಗಿದೆ ಅಲ್ಲ ಕಂಡೀಷನ್? ಹಾ, ಚೆನ್ನಾಗಿದಾವೆ. ಇದು ಇಂಜಿನ್ ಯಾವ್ದು ಬರ್ತದೆ ಗಾಡಿ? ಡಿ ಇಂಜಿನ್. ಇದು ಡಿ ಇಂಜಿನ್. ಮ್ಯಾಕ್ಸಿ ಟ್ರಕ್ ಪ್ಲಸ್ ಅಲ್ಲಿ 8 ಫೀಟ್ ಬಾಡಿ, ಇದು ದೊಡ್ಡ ಬಾಡಿ. ಹಾ, ಡಿ ಇಂಜಿನ್ ಮ್ಯಾಕ್ಸಿ ಟ್ರಕ್ ಪ್ಲಸ್. ಇದು ಮ್ಯಾಕ್ಸಿ ಟ್ರಕ್ ಪ್ಲಸ್, ಇದು ಅಂದ್ರೆ ಸಾದಾ ಸ್ಟೀರಿಂಗ್, ಪವರ್ ಇಲ್ಲ. ನಾರ್ಮಲ್ ಬರ್ತದೆ ಇದು? ನಾರ್ಮಲ್ ಸ್ಟೀರಿಂಗ್ ಗಾಡಿ. ಡಿ ಇಂಜಿನ್ ಚೆನ್ನಾಗಿದೆ. ಮುಂದೆ ಬಂಪರ್ ಕಟ್ಸಿದಿರ? ಹೌದು ಹೌದು. ಇದು ಒಳ್ಳೆ ಮ್ಯೂಸಿಕ್ ಪ್ಲೇಯರ್ ಹತ್ರ ಏನಾಯ್ತು ಸರ್? ಎಕ್ಸ್ಟ್ರಾ ಗಾಡಿಗೆ ಮ್ಯೂಸಿಕ್ ಪ್ಲೇಯರ್ ಇಲ್ಲ, ಬೇಕಾದ್ರೆ ಅದು ಕೊಡಿಸೋ ವ್ಯವಸ್ಥೆ ಮಾಡೋಣ. ಹೌದು, ಬೇಕಾದ್ರೆ ಬೇಯಿಸಿ ಕೊಡ್ತೀರಾ? ಹ್ಞೂ. ಸ್ಟಿಕರ್ ಎಲ್ಲ ನೀವು ಮಾಡಿಸಿರೋದು? ರೈಟಿಂಗ್ಸ್ ಇದೆಯಾ ಗಾಡಿಲಿ ಏನಾರ? ರೀಡಿಂಗು ಒಂದು 90,000 1 ಲಕ್ಷ ಓಡಿದೆ ಸರ್ ಅದು. ಹೌದಾ? ಹೌದು. ಗಾಡಿ ತೋಟದ ಮನೆ ಯೂಸ್ ಮಾಡಿರೋದು ಅದು. ಹಾಂ, ಚೆನ್ನಾಗಿದೆ ಗಾಡಿ. ಇದು ಲೊಕೇಶನ್ ಇರುತ್ತೆ ಸರ್ ಗಾಡಿದು? ಇದು ಶಿವಮೊಗ್ಗ. ಶಿವಮೊಗ್ಗ. ಎಷ್ಟು ಹೇಳ್ತೀರಿ ಗಾಡಿಗೆ ರೇಟ್? ಎಷ್ಟು ರೊಕ್ಕ ಗಾಡಿಗೆ? ಅದು 4.5 ಹೇಳ್ತಾರ ಅವರು. ನಾಲ್ಕು 20ರವರೆಗೆ ಇಲ್ಲ, ಒಂದು 25-30ರವರೆಗೆ ಮಾಡಿಸ್ತೀನಿ. ಮೊನ್ನೆ ಒಬ್ರು 4.20 ಕೇಳಿದ್ರು. 4-4 ಲಕ್ಷ ಕ್ಯಾಶ್ ಕೇಳಿದ್ರು. ಆದ್ಮೇಲೆ 4-15 ಕೇಳಿದ್ರು, ಕೊಡ್ಲಿಲ್ಲ ಅವ್ರು ಓನರ್. ಆಮೇಲೆ ನೋಡೋಣ. ಈಗ ಅದೊಂದು 30,000 ರೂಪಾಯಿ. 4-30, 4-25 ಮಾಡಿಸ್ಕೊಡ್ತೀರ? ಓಕೆ ಸರ್, ಅಪ್ಡೇಟ್ ಮಾಡ್ತೀವಿ. ನಮ್ ಕಡೆ ಬಂದ್ರೆ ನೆಗೋಸಿಯೇಟ್ ಮಾಡಿ ಕೊಡ್ತೀವಿ.